ವಸವಿಂದರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ ಮಗ್ಗ ಇಂಡಿಯಾ ವರ್ಷಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ ಗೊತ್ತು ಲೇಟ್ ಆಗಿದೆ ಅಂತ ಮ್ಯಾಚ್ ಮುಗ್ದು ಆಲ್ರೆಡಿ ಫ್ಯೂ ಓವರ್ಸ್ ಆಯಿತು ಈಚೆ ಹೋಗಿದ್ದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ ವಿಡಿಯೋ ಯಾವಾಗ ಬರುತ್ತೆ ಅಂತ ಓಕೆ ಇವಾಗ ವಿಡಿಯೋ ಮಾಡ್ತೀನಿ ಅಲ್ಟಿಮೇಟ್ಲಿ ಯಾ ನಿಂತೋಗ್ರೋ ಮ್ಯಾಚ್ ಇವತ್ತು ಇವತ್ತು ಗೊತ್ತಿತ್ತು ಮುಂಚೆನೇ ಹೇಳಿದ್ದು ನಿಮಗೆ ನೆನ್ನೆನೇ ಹೇಳಿದ್ದೆ ಇವತ್ತು ಒಟ್ಟಲ್ಲಿ ಡೇ ಫೋರೇ ಎಂಡ್ ಆಗುತ್ತೆ ಈ ಟೆಸ್ಟ್ ಮ್ಯಾಚ್ ಅಂತ ಅದೇ ರೀತಿ ಆಗಿದ್ದು ಬೇಗನೆ ಎಂಡ್ ಆಯಿತು ಟೆಸ್ಟ್ ಮ್ಯಾಚು ವಿಡಿಯೋ ಮಾಡೋಕ್ಕಲ್ಲೇ ಅರೌಂಡಿ ಎರಡು ಎರಡೂವರೆಗೆಲ್ಲ ಮ್ಯಾಚ್ ಮುಕ್ತಾಯ ಆಗಿತ್ತು ವಿಡಿಯೋ ಮಾಡೋಕ್ಕಾಗಲಿ ನಾನೇನೋ ಇವತ್ತು ಡೇ ಎಂಡ್ ಆಗೋದ್ರಲ್ಲಿ ಮ್ಯಾಚ್ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದು ಬಟ್ ಇನ್ನೂ ಬೇಗನೆ ಮ್ಯಾಚ್ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲೆಲ್ಲ ಈಚೆ ಹೋಗಿದೆ ಸೊ ಓಕೆ ಇವತ್ತಿನ ಮ್ಯಾಚು ಬೇಕಾಗಿದ್ದು ಇಂಗ್ಲೆಂಡ್ಗೆ ಮುನ್ನೂರ ಮೂವತ್ತು ರನ್ ಪ್ಲಸ್ ಬೇಕಾಗಿತ್ತು ಇವತ್ತು ಚೇಸ್ ಮಾಡೋದಕ್ಕೆ ಅಂತ ಬಂದರು ಅವರು ಇನಿಷಿಯಲಿನೇ ಆಗತ್ತಾ ಯಾವ ಇದು ಫೋನ್ ಓಕೆ ನಿನ್ನೆ ನೈಟ್ ವಾಚ್ಮ್ಯಾನ್ ಆಗಿ ಬಂದಂತ ರಿಯಾನ್ ಅಹಮದ್ ಅವರ ವಿಕೆಟ್ನ ಎತ್ತಿದ್ದು ಅಕ್ಷರ್ ಪಟೇಲ್ ಅವರು ಅದಾದಮೇಲೆ ಮೋಸ್ಟ್ ವಿಕೆಟ್ ವಿಕೆಟು ಕಚ್ಕೊಂಡಿದ್ದಂಥ ಕ್ರಾಲಿನ ಔಟ್ ಮಾಡಿದ್ದು ಕುಲ್ದೀಪ್ ಯಾದವ್ ಅವರು ಆಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಎತ್ತಿದ್ದು ಅಶ್ವಿನವರು ಅಲ್ಲಿ ಪಾಪ್ ಅವ್ರದ್ದು ಮೈನ್ ಕ್ರೂಷಿಯಲ್ ವಿಕೆಟ್ ಆಗಿತ್ತು ಅದನ್ನು ಎತ್ತುತ್ತಾ ಇದ್ದಂಗೆ ರೋಹಿತ್ ಶರ್ಮಂತ ಎಕ್ಸಲೆಂಟ್ ಕ್ಯಾಚ್ ಇರೋದು ಹೆಂಗೆ ಕಚ್ಕೊಂತ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಹೋಟೆಲ್ ಆ ರೇಂಜಿಗೆ ಸ್ಲಿಪ್ ಸ್ಲಿಪ್ಪಲ್ಲಿ ಎಳೆದಿದ್ದು ಒಟ್ಟಲ್ಲಿ ಒಂಥರ ಟಾಪ್ ಮ್ಯಾಚ್ ಆಗಿತ್ತು ಜೊತೆಗೆ ಜೋ ರೂಟ್ ಅವರ ವಿಕೆಟ್ ಅಶ್ವಿನ್ ಅವರು ಎತ್ತಿದ್ದು ಸೊ ಅದೊಂಥರ ಟರ್ನಿಂಗ್ ಪಾಯಿಂಟ್ ಆಯಿತು ಮ್ಯಾಚ್ದು ಎರಡು ವಿಕೆಟು ಕ್ರೂಷಿಯಲ್ ಟೈಮಲ್ಲಿ ಬಂದಿದ್ದು ಸೊ ಅದಾದ್ಮೇಲೆ ಅಂತೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಜಾನಿ ಬೆಸ್ಟ್ ಅದಾದ್ಮೇಲೆ ಬುಮ್ರಾ ಅವರ ಹಾವಳಿ ಸ್ಟಾರ್ಟ್ ಆಗೋಯ್ತು ಜಾನಿ ಬೆಸ್ಟ್ ಅವ್ರನ್ನ ಎಲ್ ಬಿ ಡಬ್ಲ್ಯೂ ಮಾಡ್ತಾಯಿದ್ದಂಗೆನೇ ಕಾಟನ್ ಬೋಲ್ಡ್ ಫಾಕ್ಸ್ ಅಂತ ಅವನ ಅಜ್ಜಿ ಏನು ಕ್ಯಾಚಿಗೆ ಬರೋದು ಸೈಕಾಗಿತ್ತು ಒಟ್ನಲ್ಲಿ ಇವತ್ತು ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಅದಿರಬೇಕು ಬುಮ್ರಾ ಅವ್ರನ್ನ ಮೆಚ್ಕೋಬೇಕು ಅವ್ರನ್ನ ಮೆಚ್ಕೋಬೇಕು ಇವತ್ತು ಏನಾನ ಒಂದು ಆಗುತ್ತೆ ಅಂತ ಹೇಳಿದ್ದೆ ಇದರ ಇಂಡಿಯಾ ವೀನ್ ಆಗುತ್ತೆ ಆರ್ ಇಂಗ್ಲೆಂಡ್ ವಿನ್ ಆಗುತ್ತೆ ಅಂತ ಮುನ್ನೂರು ಮೂವತ್ತ್ಮೂರು ರನ್ನು ಅವ್ರಿಗೆ ಟಾರ್ಗೆಟ್ ಇದೆ ಏನಾನ ಒಂದು ಗತಿ ಕಾಣಿಸ್ತಾರೆ ಇವತ್ತು ಅಂತ ಹೇಳಿದ್ದೆ ಸೊ ಅದೇ ರೀತಿ ಆಯ್ತು ಅಷ್ಟೇ ಇವತ್ತು ಇಂಡಿಯಾ ಅಲ್ಟಿಮೇಟ್ಲಿ ವಿನ್ ಆಗಿದ್ದಾರೆ ನೂರು ರನ್ನು ಪ್ಲಸ್ಸಲ್ಲಿ ವಿನ್ ಆಗಿದ್ದಾರೆ ಅಂತ ಈ ಟೆಸ್ಟ್ ಮ್ಯಾಚ್ ಗೆ ಕಳೆ ಬಂದಿದೆ ಒನ್ ಈಚ್ ಆಗಿದೆ ಸ್ಟಾ ಮಾಡಲಿ ಮತ್ತೆ ಫೋಕ್ಸು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಕೆಳಗಡೆ ಕೊಟ್ಟರು ಕೂಡ ಅವರು ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಕಾಂಟ್ರವರ್ಸಿನ ಕೂಡ ಸ್ವಲ್ಪ ಕ್ರಿಯೇಟ್ ಆಯಿತು ಬೆನ್ ಸ್ಟಾಕ್ಸ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಟೆಕ್ನಾಲಜಿ ಎರರ್ ಆಗಿತ್ತು ಅಂತ ಕ್ರಾಲಿ ಅವರ ವಿಕೆಟ್ ಏನಾಯ್ತು ಅದು ಒಂಥರ ಟರ್ನಿಂಗ್ ಪಾಯಿಂಟ್ ಆಗಿಬಿಡ್ತು ನಮ್ಮ ಮ್ಯಾಚ್ಗೆ ಇಟ್ಟು ಕ್ರಾಲಿ ಆಕ್ಚುಲಿ ಕಚ್ಕೊಂಡಿದ್ರು ಅವರನ್ನು ನಿಂತ್ಕೊಂಡಿತ್ತು ಮ್ಯಾಚ್ ಮ್ಯಾಚ್ನ ಫಿನಿಶ್ ಮಾಡ್ತಿದ್ರು ಅನ್ನೋ ಹೋಪು ಬೆನ್ ಸ್ಟಾಕ್ಸ್ಗೆ ಇತ್ತು ಅಂತ ಕಾಣಿಸುತ್ತೆ ಅವರ ಎಲ್ ಬಿ ಡಬ್ಲ್ಯೂ ಡಿಸಿಷನ್ ಏನಿದೆ ಅದು ಇವರ ಅಗೇನ್ಸ್ಟ್ ಆಯಿತು ಅಂತ ಬೆನ್ ಸ್ಟಾಕ್ಸ್ ಅವರು ಟೆಕ್ನಾಲಜಿ ಎರರ್ ಅಂತ ಒಂದು ಬ್ಲೇಮ್ನ ಮಾಡಿದ್ದಾರೆ ಏನೇ ಆದರೂ ಕೂಡ ಇಂಡಿಯಾ ಇವತ್ತು ಅಲ್ಟಿಮೇಟ್ಲಿ ಮ್ಯಾಚ್ನ ಗೆದ್ದಿದ್ದಾರೆ ಇದಕ್ಕೆ ಖುಷಿ ಪಡಬೇಕು ಒನ್ ಈಚ್ ಆಗಿದೆ ಸೀರೀಸು ನೆಕ್ಸ್ಟ್ ಸೀರೀಸು ಏನಾಗುತ್ತೆ ಅಂತ ನೋಡೋಣ ಇವತ್ತು ಆಕ್ಚುಲಿ ಏನು ಇರಲ್ಲ ಮ್ಯಾಚಲ್ಲಿ ಒಂಥರ ಇಂಡಿಯಾದ್ರೂ ಡಾಮಿನೇಷನ್ ಅಂತೂ ಇತ್ತು ಮ್ಯಾಚ್ ಬೇಗನೆ ಮುಗಿದ ಅಂತ ಇಲ್ಲಿ ಇವತ್ತು ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಇಂಡಿಯಾ ಗೆಲ್ತಾರೆ ಆರ್ ಇಂಗ್ಲೆಂಡ್ ಗೆಲ್ತಾರೆ ಅಂತ ಅದು ಬೇಗನೆ ಮುಗಿದ್ರಿಂದ ಬುಮ್ರಾ ಹಾವಳಿ ಅಂತೂ ಮೆಚ್ಕೊಳ್ಳೇಬೇಕು ಅವರು ಟೋಟಲಿ ಒಂಬತ್ತು ವಿಕೆಟ್ನ ತೆಗೆದಿದ್ದಾರೆ ಅವರಿಗೆ ಅವರೇ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಸೊ ಟೋಟಲಿ ಆಲ್ ಓವರ್ ಮಸ್ತ್ ಪರ್ಫಾಮೆನ್ಸ್ ಫಸ್ಟ್ ಹಿಂಗ್ಸಲ್ಲಿ ಬೇರೆ ಮಸ್ತ್ ಪರ್ಫಾಮೆನ್ಸ್ ಸೆಕೆಂಡ್ ಹಿಂಗ್ಸಲ್ಲಿ ಮೂರು ವಿಕೆಟ್ನ ಬೇರೆ ಹತ್ತಿದಾರೆ ನೂರ ಅಲ್ಟಿಮೇಟ್ಲಿ ಮ್ಯಾಥ್ಸ್ನಾಗ ಗೆಸ್ಕೊಂಡ್ ಕೊಟ್ಟರು ಅಂತ ಹೇಳಬೇಕು ಹಂಗೆ ಯಶಸ್ವಿ ಜಯಸ್ವಾಲ್ ಅವರ ಪಫಾಮೆನ್ಸ್ ಅಂತೂ ಮರೆಯೋಂಗೇ ಇಲ್ಲ ಶುಭಮನ್ ಗಿಲ್ ಅವರ ಪರ್ಫಾಮೆನ್ಸ್ ಅಂತೂ ಇಲ್ಲ ಬರೀ ಇವತ್ತಿನ ಡೇ ಮಾತ್ರ ನಾವು ಗಣನೆಗೆ ತಗೊಳ್ಳೋಕ್ಕಾಗೋದಿಲ್ಲ ಟೋಟಲಿ ಏನಾಗಿದೆ ನಾಲ್ಕು ಡೇ ಎಲ್ಲಾದನ್ನೂ ಕೂಡ ಗಣನೆಗೆ ತೊಗೊಳ್ಬೇಕು ಎಲ್ಲಾದ್ರ ಬಗ್ಗೆಯೂ ಕೂಡ ಮಾತಾಡಬೇಕು ಯಶಸ್ವಿ ಜಯಸ್ವಾಲ್ ಮತ್ತು ಗಿಲ್ ಆಡಿಲ್ಲ ಅಂತಂದರೆ ಬುಮ್ರಾ ಆಡಿಲ್ಲ ಅಂತಂದರೆ ಜೊತೆಗೆ ಅಶ್ವಿನ್ ಎಲ್ಲರೂ ಕೂಡ ಈಚ್ ಆ್ಯಂಡ್ ಎವ್ರಿ ಒನ್ ಪರ್ಫಾಮೆನ್ಸ್ಗಳು ಇಲ್ಲಿ ಆಗುತ್ತೆ ಅಲ್ಟಿಮೇಟ್ಲಿ ಗೆದ್ದಿದ್ದೀವಿ ಒನ್ ಇಚ್ ಆಗಿದೆ ಸೀರೀಸು ಸೀರೀಸ್ ಅಂದರು ಏನಾರು ಟೂ ಇ ಟೂ ಜೀರೋ ಆಗೋಗ್ಬಿಟ್ಟಿತ್ತು ಅಂದರೆ ಅವರೆಲ್ಲ ಹೋಗ್ಬಿಟ್ರು ಮೊದಲೇ ಯು ಎಗೆ ಹೋಗ್ಬಿಟ್ಟು ಪಾರ್ಟಿ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರು ಲಾಂಗ್ ಆ್ಯಪ್ ಇರೋದನ್ನ ತರ್ಡ್ ಟೆಸ್ಟ್ ಮ್ಯಾಚ್ಗೆ ಎಲ್ಲ ಹೋಗ್ಬಿಟ್ಟು ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಪಾರ್ಟಿಗೆ ಬ್ರೇಕ್ ಬಿದ್ದಿರುತ್ತೆ ಅಂತ ಅಂದ್ಕೊಂಡಿದೀನಿ ಬಟ್ ಅದು ಯು ಎ ಎಗೆ ಹೋಗ್ತಾರೆ ಅಂತ ಅನ್ಕೊಂಡಿದೀನಿ ನೋಡೋಣ ಒಟ್ನಲ್ಲಿ ಒನ್ ಇಚ್ ಆಗಿರೋದನ್ನು ಅವರು ಕೂಡ ಆಗಿ ಆಗಿರ್ತಾರೆ ಓವರ್ಸೀಸ್ ಬಂದ್ಬಿಟ್ಟು ಒನ್ ಇಚ್ ಆಗಿದೆ ಅಂತಂದರೆ ಸೀರೀಸ್ ಎರಡು ಮ್ಯಾಚ್ ಆದಮೇಲೆ ಅವರು ಕೂಡ ಖುಷಿಯಾಗಿ ಇರ್ತಾರೆ ಏನಂತ ಅಂತ ಬೇಜಾರಿಗೆ ಈಚಾರ ಏನುಪಟ್ಟು ರಿಲ್ಲ ಒ ಇಂಡಿಯಾ ಇಲ್ಲಿಂದ ಇನ್ನು ಮೂರು ಮ್ಯಾಚ್ ಏನಿದೆ ಇದರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಅಂತ ತಗೊಂಡು ಇನ್ನ ಗೆಲ್ಲಬೇಕು ಅಂತ ಹೇಳ್ತೀನಿ ಕಾದ್ ನೋಡೋಣ ಏನು ಆಗುತ್ತೆ ಅಂತ ಇವತ್ತಿನ ಮ್ಯಾಚ್ ಹೆಂಗಿತ್ತು ಕಾಮೆಂಟ್ ಸಿಕ್ಸ್ ಕಾಮೆಂಟ್ ಮಾಡಿ ಸಿಕ್ಕಣ ಮುಂದಿನ ವೀಡಿಯೋದಲ್ಲಿ ಬಾಬಾ